श्री अन्नपूर्णेश्वरी ज्योतिषालय पंडित श्री रघुनंदन गुरुजी कर्नाटक नंबर वन वशीकरण स्पेशलिस्ट प्रख्यात ज्योतिषी समस्येगळु एने इद्दरू ओंदे ओंदु फोन काल मूलक शाश्वत परिहार ईगले करे माडि। नमस्कार गेळेयरे, ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಇಂದು ನಿಮಗೆ ಭಾರಿ ಗುಡ್ ನ್ಯೂಸ್ ಇದೆ. ಭಾರಿ ಕುಸಿತ ಕಂಡ ಚಿನ್ನದ ಬೆಲೆ ಈಗ ಎಷ್ಟಾಗಿದೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಟ್ರೆಂಡ್, ಚಿನ್ನದ ಮೇಲಿನ ಆಮದು ಶುಲ್ಕ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ, ಇದೆಲ್ಲದರ ಪರಿಣಾಮ ಚಿನ್ನದಲ್ಲಿ ಭಾರಿ ಇಳಿಕೆ ಕಂಡಿದೆ. ನೀವೇನಾದರೂ ಚಿನ್ನ ಕೊಳ್ಳಬೇಕು ಅಂದುಕೊಂಡಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಬೆಲೆ ತಿಳಿದುಕೊಳ್ಳಿ. ಮಹಾಮಾರಿ ಕಾಯಿಲೆಯಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷೇರು ಮಾರುಕಟ್ಟೆ, ವ್ಯಾಪಾರ ವಹಿವಾಟು, ಅನೇಕ ಉದ್ಯಮಗಳಲ್ಲಿ ಏರುಪೇರು ಉಂಟಾಗಿದೆ. ಕಳೆದ 5 ದಿನಗಳಿಂದ ಅತಿ ಹೆಚ್ಚಿನ ಪರಿಣಾಮ ಉಂಟಾಗುತ್ತಿದೆ. ಸೆನೆಕ್ಸ್ ಕುಸಿತಗೊಂಡು ಆರ್ಥಿಕ ವ್ಯವಸ್ಥೆ ದುರ್ಬಲವಾಗುತ್ತಿದೆ. ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಸೆನೆಕ್ಸ್ ಕುಸಿತ. ಆದರೆ ಚಿನ್ನದ ಬೆಲೆ ಏರಿಕೆಯಾಗುತ್ತಲೇ ಇತ್ತು, ಅದು ಈಗ ಒಂದೇ ದಿನದಲ್ಲಿ ಪಾತಾಳಕ್ಕೆ ಕುಸಿದಿದೆ. ಹೌದು, ಕೆಲ ದಿನಗಳ ಹಿಂದೆ 57,000 ರೂಪಾಯಿ ಗಡಿ ದಾಟಿದ್ದ ಚಿನ್ನ ತನ್ನ ಬೆಲೆಯಲ್ಲಿ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆಯನ್ನು ಮಾಡಿತ್ತು. ಜನಸಾಮಾನ್ಯರಿಗೆ ಚಿನ್ನ ಕೊಂಡುಕೊಳ್ಳಬೇಕೆನ್ನುವುದು ಆಸೆಯಾಗಿ ಉಳಿಯುವಂತಿತ್ತು. ಆದರೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ವ್ಯಾಪಾರ ವಹಿವಾಟಿನಲ್ಲಿ ನೇರ ಪರಿಣಾಮ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಬಿದ್ದಿದೆ. ಕಳೆದ 5 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದರೂ ಚಿನ್ನ ಕೊಳ್ಳಲು ಯಾರೂ ಮುಖ ಮಾಡುತ್ತಿಲ್ಲ. ಅದರಲ್ಲೂ ನಿನ್ನೆ ಒಂದೇ ದಿನದಲ್ಲಿ 1,110 ರೂಪಾಯಿಗೆ ಇಳಿಕೆ ಕಂಡಿದ್ದು, ಈ ರೀತಿ ಇನ್ನು ಕೆಲವು ದಿನಗಳು ಇಳಿಕೆಯಾಗಲಿದೆ ಎನ್ನಲಾಗಿದೆ. ಕಳೆದ ವಾರ 10 ಗ್ರಾಂ ಚಿನ್ನಕ್ಕೆ 49,630 ರೂಪಾಯಿ ಇದ್ದ ಚಿನ್ನ ಇಂದು 1,110 ರೂಪಾಯಿಯಾಗಿ ಕಡಿಮೆಯಾಗಿದೆ. ಇದೀಗ 10 ಗ್ರಾಂ ಚಿನ್ನದ ಬೆಲೆ 48,520 ರೂಪಾಯಿಯಾಗಿದೆ. ಅಂದರೆ 1 ಗ್ರಾಂ ಒಡವೆ ಬೆಲೆ 4,852 ರೂಪಾಯಿಯಾಗಿದೆ. ಇನ್ನು ಷೇರು ಮಾರುಕಟ್ಟೆ ತಜ್ಞರ ಪ್ರಕಾರ ಇನ್ನು ಒಂದು ವಾರದಲ್ಲಿ 1 ಗ್ರಾಂ ಚಿನ್ನಕ್ಕೆ 4,200 ರೂಪಾಯಿ ಆಗಬಹುದು ಎನ್ನಲಾಗಿದೆ. ಆದರೆ ಈ ಬೆಲೆ ಶಾಶ್ವತವಲ್ಲ. ಮತ್ತೆ ಆರ್ಥಿಕ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಲು ಮುಖ ಮಾಡಿದ ಕೂಡಲೇ ಚಿನ್ನ ತನ್ನ ಎಂದಿನ ಬೆಲೆಯತ್ತ ಮುಖ ಮಾಡಲಿದೆ ಎನ್ನಲಾಗುತ್ತಿದೆ.